ಹಾಸನ ಜಿಲ್ಲೆಯಲ್ಲಿ ಜಿದ್ದಾಜಿದ್ದಿ ಕ್ಷೇತ್ರ ಅದು ಹಾಸನ ವಿಧಾನಸಭಾ ಕ್ಷೇತ್ರ ಇವತ್ತು ಹಾಸನ ಜಿಲ್ಲೆಯ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ನೇತೃತ್ವದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಲಾಗ್ತಿದೆ ಅದರ ನೇತೃತ್ವವನ್ನ ರೇವಣ್ಣ ಅವರು ವಹಿಸಿಕೊಂಡಿದ್ದಾರೆ ಭವಾನಿ ರೇವಣ್ಣ ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಭವಾನಿ ರೇವಣ್ಣ ಅವರನ್ನ ಮಾತಾಡಿಸೋಣ ಪ್ರಯತ್ನ ಮಾಡ್ತೀನಿ ಮೇಡಂ ಮೇಡಂ ಪ್ರಚಾರ ಹೇಗಿದೆ ಇವತ್ತು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನಡೆಯತಾ ಇದೆ ತುಂಬಾ ಜನ ಸೇರಿದ್ದಾರೆ ನೀವು ನೋಡ್ತಾ ಇದ್ದೀರಿ ತುಂಬಾ ಜನ ಸೇರಿದ್ದಾರೆ ಪ್ರಚಾರ ತುಂಬಾ ಚೆನ್ನಾಗಿದೆ ಆಗ್ತಾ ಇದೆ ಶಾಸಕರು ಸಾಕಷ್ಟು ಬಾರಿ ಸವಾಲುಗಳನ್ನು ಹಾಕಿದ್ರು ಅದನ್ನ ಹೇಗೆ ಸ್ವೀಕರಿಸ್ತೀರಾ ರೇವಣ್ಣ ಫ್ಯಾಮಿಲಿ ಇವತ್ತು ನಾವು ಅವರ ಸವಾಲನ್ನ ಸ್ವೀಕರಿಸಿದೀವಿ ಅಂದ್ರೆ ನಾವು ಇವತ್ತು ಅವರಿಗೆ ಜೆಡಿಎಸ್ ನಿಂದ ಸಾಮಾನ್ಯ ಕಾರ್ಯಕರ್ತನ ಗೆಲ್ಲಿಸಿ ಬಿಜೆಪಿ ಶಾಸಕನ ಎದುರುಗಡೆ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿ ಕುಮಾರಣ್ಣ ಅವರು ನಮಗೆ ಅಭ್ಯರ್ಥಿನ ಕೊಟ್ಟಿದ್ದಾರೆ ನಮ್ಮ ಸ್ವರೂಪನ ಅವರನ್ನ ಗೆಲ್ಲಿಸೋದ್ರ ಮೂಲಕ ಅವರಿಗೆ ಉತ್ತರವನ್ನು ಕೊಡ್ತೇವೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ವೈಯಕ್ತಿಕವಾಗಿ ನಿಂದನೆ ಟೀಕೆ ಮಾಡುವಂತ ಪ್ರಯತ್ನ ಮಾಡಿದ್ರು ಅದನ್ನ ನೀವು ಮೌನವಾಗಿ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡ್ತಿದ್ರೆ ಹೇಗೆ ಹೇಳ್ತೀರಾ ಮೇಡಂ ನಾನು ದೂರದಿಂದ ಕೊಚ್ಚೆ ನೋಡಿದ್ರೆ ದಾಟ್ಕೊಂಡು ಹೋಗ್ತೀನಿ ಕೊಚ್ಚೆ ನೋಡಿದ ತಕ್ಷಣ ಯಾವಾಗಲೂ ಕಲ್ಲೇಸಿ ಅಲ್ಲ ಯಾಕೆಂದ್ರೆ ಚರಂಡಿ ನೀರು ನಮ್ಮ ಮೇಲೆ ಆರುತ್ತೆ ಅದಕ್ಕೆ ನಾನು ಮೌನವಾಗಿದ್ದೆ ನನಗೆ ಅದನ್ನ ಮಾತಾಡಕ್ಕೂ ಇಷ್ಟ ಇಲ್ಲ ಇವೆಲ್ಲ ಸುಸಂಸ್ಕೃತರು ಮಾತಾಡುವಂತ ಮಾತಲ್ಲ ಹಾಗಾಗಿ ನಮ್ಮ ಹಾಸನ ಜಿಲ್ಲೆ ಜನ ಹಾಸನ ವಿಧಾನಸಭಾ ಕ್ಷೇತ್ರದ ನಮ್ಮ ಮಹಿಳೆಯರು ನೋಡಿದ್ದಾರೆ ಇದಕ್ಕೆ ಉತ್ತರನ 10ನೇ ತಾರೀಕು ವೋಟ್ ಕೊಡೋದ್ರ ಮೂಲಕ ಉತ್ತರ ಕೊಟ್ಟಿ 13ನೇ ತಾರೀಕು ಫಲಿತಾಂಶ ನೋಡ್ತಾರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಎಷ್ಟು ಪ್ಲಾನ್ ಮಾಡಿ ಎಷ್ಟು ಗೆಲ್ಲಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ ಮೇಡಂ ಬೇರೆ ಬೇರೆ ಜಿಲ್ಲೆ ಒಳಗಡೆ ಎಲ್ಲ ಕಡೆನೂ ಓಡಾಡೋದಕ್ಕೆ ಪ್ಲಾನ್ ಮಾಡಿದ್ದೀನಿ ಹೋಗ್ತಾ ಇದ್ದೀನಿ ಬರ್ತಿದ್ದೀನಿ ಹಾಗಾಗಿ ಹೊಳೆನಸೆಪುರದಲ್ಲೂ ಮಾಡಿದ್ದೀನಿ ಹಾಸನಲ್ಲೂ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತಾಲೂಕುಗಳಿಗೂ ಹೋಗ್ತಾ ಇದ್ದೀನಿ ಶನಿವಾರ ಹಾಗೆ ಶನಿವಾರ ಸಂತೆನಲ್ಲೂ ಕೂಡ ನಾನು ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ನೀವು ಅವತ್ತು ಸ್ವರೂಪನ ಕೈ ಹಿಡಿದು ಎತ್ತಿರುವಂತದ್ದು ಒಂದು ಗೋಲ್ಡನ್ ಮೂಮೆಂಟ್ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ರೀತಿ ಚರ್ಚೆ ಆಗಿರುವಂತದ್ದು ಮೇಡಂ ಒಳ್ಳೆ ನಿರ್ಧಾರ ತೆಗೆದುಕೊಂಡ್ರು ಅಂತ ಆ ಬಗ್ಗೆ ಏನು ಹೇಳ್ತೀರಾ ನನಗೆ ಅದಕ್ಕಿಂತ ಮುಂಚೆ 3 ದಿವಸ ಮುಂಚೆ ಕುಮಾರಣ್ಣನ ಅವರಿಗೆ ಫೋನ್ ಅಲ್ಲಿ ತಿಳಿಸಿದ್ದೆ ಹಾಗಾಗಿ ನಾನು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ದಯಮಾಡಿ ಎಲ್ಲ ಸ್ವರೂಪಕ್ಕೆ ಓಟ್ ಹಾಕಿ ಎಲ್ಲರೂ ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಕೂಡ ಪಲ್ಗುಣಿ ಹೋಟೆಲಿನ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ದಯಮಾಡಿ ಸ್ವರೂಪಕ್ಕೆ ನೀವೆಲ್ಲ ಓಟ್ ಹಾಕಬೇಕು ಜೆಡಿಎಸ್ ಗುರುತಿಗೆ ಹಾಗಾಗಿ ಕುಮಾರಣ್ಣ ಅವರಿಗೆ ನಾನು ತಿಳಿಸಿದ್ದೆ ಫೋನ್ ಮಾಡಿ ನಾನು ಹೇಳಿದ್ದು ಎಲ್ಲ ಅದು ಎಲ್ಲರಿಗೂ ಗೊತ್ತಾಯ್ತು ಈಗ ಬಹಿರಂಗವಾಗಿದೆ ಅದೇನು ಮುಚ್ಚಿಡುವಂತ ವಿಷಯ ಅಲ್ಲ ಹಾಗಾಗಿ ನಾವು ಅವತ್ತಿನಿಂದ ಇವತ್ತಿಗೂ ಪ್ರಚಾರ ಮಾಡ್ತಾ ಇದ್ದೀವಿ ನಾವು ಹಾಗಾಗಿ ಅವಾಗ ಹಾಗಾಗಿ ಸ್ವರೂಪನ ನಾನು ಅಭ್ಯರ್ಥಿನ ಘೋಷಣೆ ಮಾಡಿ ಅಂತ ಹೇಳ್ದವಳು ನಾನೇ ಹೇಳಿದ ಮೇಲೆ ಅವಾಗ ನಾವು ಸುಮ್ಮನೆ ನಂಪಾಡಿ ನಾವು ಇದ್ರೆ ಚೆನ್ನಾಗಿ ಕಾಣಲ್ಲ ಹೇಳಿದ್ಮೇಲೆ ಸ್ವರೂಪನ ಗೆಲ್ಲಿಸ್ಕೊಂಡು ಹೋಗ್ಬೇಕು ಇದನ್ನ ಚಾಲೆಂಜ್ ಆಗಿ ತಗೊಳ್ಬೇಕು ಅದಕ್ಕೋಸ್ಕರ ಬುಧವಾರ ನಾವು ಒಂದು ಸಭೆ ಮಾಡಿ ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಇತ್ತಲ್ಲ ಅದನ್ನ ನಿವಾರಣೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅದನ್ನ ಎಲ್ಲರೂ ಒಂದು ಬಿಂಬಿಸ್ಕೊಂಡ್ಬಿಟ್ಟಿದ್ರು ಇಲ್ಲಿ ಭವಾನಿ ಗುಂಪು ಸ್ವರೂಪ್ ಗುಂಪು ಅಂತ ಅದೆಲ್ಲ ಯಾರ ಮನಸ್ಸಲ್ಲೂ ಇರೋದು ಬೇಡ ಅಂತ ಹೇಳಿ ಅವತ್ತು ಕಾರ್ಯಕರ್ತರ ಸಭೆ ಮಾಡಿ ಆ ಸಭೆಯಲ್ಲಿ ನಾನು ಸ್ವರೂಪನ ಗೆಲ್ಲಿಸಲೇಬೇಕು ಅಂತ ಹೇಳಿ ಆತ ನನಗೆ ಮಗನ ಸಮಾನ ಹಾಗಾಗಿ ನಾನು ಆತನ ಕೈ ಎತ್ತಿ ನಾನು ಗೆಲ್ಲಿಸ್ತೀನಿ ಅನ್ನೋದು ನಾನು ಹೇಳಿದೆ ನಾನು ಇವತ್ತೊಂದು ಸರ್ ಕೆಲವು ಎರಡು ಮೂರು ಕಡೆ ಹೇಳಿದ್ರಾಗಲೇ ನಾನು ಕೇವಲ ವ್ಯಕ್ತಿಯಾಗಿ ಬಂದಿಲ್ಲ ಮನಸ್ಪೂರ್ವಕವಾಗಿ ಒಳ್ಳೆ ಮನಸ್ಸಿಂದ ಪ್ರೀತಿಯಿಂದ ಬಂದಿದ್ದೇನೆ ಅಂತ ಹೇಳ್ತಾ ಹೌದು ನನಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ಅಭ್ಯಾಸನೇ ಇಲ್ಲ ನಾನು ತುಂಬಾ ಯಾವಾಗ್ಲೂ ಟ್ರಾನ್ಸ್ಪರೆಂಟ್ ಆಗಿ ಕ್ಲಾರಿಟಿ ಆಗಿರ್ತೀನಿ ನಾನು ಜನದ ಮುಂದೆ ಅದಕ್ಕೆ ಜನ ತುಂಬಾ ಲೈಕ್ ಮಾಡ್ತಾರೆ ನನ್ನನ್ನ ಹಾಗಾಗಿ ನಾನು ಮಾಡ್ತೀನಿ ಅಂತ ಅಂದ್ಮೇಲೆ ಹೊರಗೊಂದು ಒಳಗೊಂದು ಮಾಡೋದಿಲ್ಲ ನಾನು ಜೆ ಡಿ ಎಸ್ ಪಕ್ಷ ನಮ್ದು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ಎತ್ತ ತಾಯಿಗೆ ದ್ರೋಹ ಮಾಡಿದಷ್ಟೇ ಆಗುತ್ತೆ ಅದಕ್ಕೋಸ್ಕರ ನಾನು ಅವತ್ತಿಂದ ಇವತ್ತುವರೆಗೂ ಪರಿಪೂರ್ಣ ಆಶೀರ್ವಾದನೇ ಮುಂದಕ್ಕಾದ್ರೂ ಅಷ್ಟೇ ಎಲ್ಲ ರೀತಿಲೂ ನಾನು ಸಹಕರಿಸ್ತೀನಿ ತನ್ನ ಮನ ಇದ್ದಾನೆ ಎಲ್ಲ ರೀತಿಲೂ ನಾನು ಸಹಕರಿಸ್ತೀನಿ ಜೆಡಿಎಸ್ ನ ಅಧಿಕಾರ ತರುವ ನಿಟ್ಟಿನಲ್ಲಿ ಜಿಲ್ಲೆ ಪಾತ್ರದಲ್ಲಿ ನಿಮ್ಮ ಪಾತ್ರ ಎಷ್ಟು ಜಿಲ್ಲೆ ತರುವ ಜಿಲ್ಲೆ ಮುಖ್ಯವಾಗಿ ಎಲ್ಲ ಮುಖಂಡರ ಜೊತೆ ನಂದು ಒಂದು ಅಷ್ಟೇ ನಾನೇ ಇಲ್ಲಿ ಹೈಯೆಸ್ಟ್ ನಾನೇ ಒಂದು ನಂಬರ್ ಒನ್ ಆ ಥರ ಏನು ನಾನು ಹೇಳ್ಕೊಳ್ಳಲ್ಲ ಎಲ್ಲ ಏನು ಜಿಲ್ಲೆಯಲ್ಲಿ ಹೇಳಿಕೆ 7 ಜನನು ಅಭ್ಯರ್ಥಿಗಳೇನಿದ್ದಾರೆ ಅವರುಗಳು ಅವ್ರ ಕುಟುಂಬದವರು ಅದ್ರ ಜೊತೆಗೆ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಪ್ರತಿಯೊಬ್ಬರ ಜೊತೆ ನಾನು ಒಬ್ಳು ಶಾಸನ ಕ್ಷೇತ್ರಕರು ಶಾಸಕರು ಹೇಳ್ತಾರೆ 20 ವರ್ಷದಿಂದ ಏನು ಅಭಿವೃದ್ಧಿ ಆಗಿಲ್ಲ 5 ವರ್ಷ ನಾನು ಮಾಡಿದ್ದೀನಿ ಅಂತ ಹೇಳ್ತಿದ್ರೆ ಅದನ್ನ ನೋಡಿ ನನಗೆ ಮತ ಕೊಡ್ಬೇಕು ಅಂತ ಕೇಳ್ತಾರೆ ಅವರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಒಂದು ಲಿಸ್ಟ್ ಕೊಡ್ಲಿ ನಾವು ಏನೇನು ಅಭಿವೃದ್ಧಿ ಮಾಡಿದೀವಿ ಅನ್ನೋದ ನಾವು ಲಿಸ್ಟ್ ಕೊಡ್ತೀವಿ ಅವ್ರು ತಯಾರಿದ್ದಾರಾ ಕೇಳಿ ಕೊಡ್ಲಿಕ್ಕೆ ಹತ್ರ ಹೋಗ್ಲಿ ಜೆಡಿಎಸ್ ನವರು ಹಳ್ಳಿಗಳ ಕಡೆ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಹಳ್ಳಿಗೆ ಅವ್ರನ್ನ ಬಿಟ್ಕೋತಾವ್ರ ಫಸ್ಟ್ ಜನ ನೋಡಿ ಕೇಳಿ ಇಲ್ಲಿ ಟೌನ್ ಅಲ್ಲಿ ಬೇಡ ಹಳ್ಳಿ ಒಳಗಡೆ ಅವ್ರನ್ನ ಬಿಟ್ಕೋತಾವ್ರ ಅಂತ ಅನ್ಬಿಟ್ಟು ಸೋತ್ರೆ ನಾನು ಹೊರಗ ಹಾಕ್ಬಿಡ್ತಾರೆ ದಯಮಾಡಿ ನಾನು ಉಳಿಸ್ಕೊಳ್ಳಿ ಅಂತ ಮತ್ತೆ ಹತ್ರ ಕೇಳ್ತಿದ್ರು ಅವರು ಅದು ಅವರ ಮನಸ್ಸಿನಲ್ಲಿ ಆಲೆ ಇಂಜರ್ಕೆ ಸ್ಟಾರ್ಟ್ ಆಗಿದೆ ಅಂತ ಆಯ್ತಲ್ಲ ನನ್ನನ್ನು ಹೊರಗಾಕ್ತಾರೆ ಉಳಿಸ್ಕೊಳ್ಳಿ ಅಂತ ಅಂತ ಅಂದ್ರೆ
ಅದು ಅವ್ರ ಮನಸ್ಸಿನಲ್ಲಿ ಬಂದಿರುವಂತ ನಡಕ ಅದು. ಇದಿಷ್ಟು ಭವಾನಿ ರೇವಣ್ಣ ಅವರ ಮಾತುಗಳು. ಕ್ಯಾಮೆರಾಮನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಬಿದಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ವಿಸ್ತಾರ ನ್ಯೂಸ್, ನಿಖರ ಜನಪರ.